ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಪ್ರೌನ್ಸ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ತವಾ ಫ್ರೈ ಆಗಿತ್ತು, ಇವಾಗ ಬೇರೆ ರೀತಿಯಲ್ಲಿ ಫ್ರೈಡ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ, ಸೈಡ್ ಡಿಶ್ಶಾಗಿ ಊಟಕ್ಕೆ ಸೂಪರಾಗಿರುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದಿಷ್ಟು ದೊಡ್ಡದಾಗಿರುವಂತಹ ಪ್ರೌನ್ಸ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ನೋಡಿ, ಈ ಥರ ಪ್ರೌನ್ಸ್ ಇದೆ. ಇದಕ್ಕೆ ಇವಾಗ 1 ಟೇಬಲ್ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಹಾಗೆ 1/4 ಟೇಬಲ್ಸ್ಪೂನಷ್ಟು ಉಪ್ಪು, 1/4 ಟೇಬಲ್ಸ್ಪೂನ್ಗಿಂತ ಕಡಿಮೆ ಅರಶಿನ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನು ಗರಂ ಮಸಾಲ ನೋಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಟೇಬಲ್ಸ್ಪೂನು, ಹಾಗೆ ಲಿಂಬೆಹಣ್ಣಿನ ರಸನ 3 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ, 3 ಅಥವಾ 2 ಟೇಬಲ್ಸ್ಪೂನ್ ಇದ್ದರೆ ಸಾಕು ನೋಡಿ. 3 ಟೇಬಲ್ಸ್ಪೂನ್ ಲಿಂಬೆಹಣ್ಣಿನ ರಸ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು, ಖಾರ, ಗರಂ ಮಸಾಲ ಎಲ್ಲವೂ ಚೆನ್ನಾಗಿ ಪ್ರೌನ್ಸ್ಗೆ ಹತ್ಕೊಳ್ಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಿನ್ನೋ ಟೈಮ್ದೊಳಗೆ ಟೇಸ್ಟ್ ಸೂಪರಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಪ್ಲೇಟ್ ಕೂಡ ತೊಗೊಂಡಿದ್ದೀನಿ, ಅದಕ್ಕೆ 3 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಹಾಗೆ 4-5 ಟೇಬಲ್ಸ್ಪೂನಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಕಾರ್ನ್ಫ್ಲೋರ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಡ್ತಾ ಇದ್ದೀನಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕೋದ್ರಿಂದ. ನಂತರ ಇಲ್ಲಿ ಬಾಂಡ್ಲೆ ಒಳಗೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಬೇಗ ಕೂಡ ಫ್ರೈ ಆಗುತ್ತೆ, ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ನಂತರ ಈ ಥರ ಚೆನ್ನಾಗಿ ಮಸಾಲ ಹಚ್ಚಿ ಇಟ್ಕೊಂಡಿರೋ ಪ್ರೌನ್ಸ್ನ ಕಾರ್ನ್ಫ್ಲೋರ್ ಮತ್ತು ಸಣ್ಣ ರವೆಯಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದಮೇಲೆ ಇದನ್ನು ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಜಾಸ್ತಿ ಸಮಯ ತೊಗೊಳಂಗಿಲ್ಲ, ತುಂಬ ಬೇಗನೆ ಆಗಿಬಿಡುತ್ತೆ. ಊಟಕ್ಕೆ ಸೈಡ್ ಡಿಶ್ಶಾಗಿ ಸೂಪರಾಗಿರುತ್ತೆ ನೋಡಿದ್ರಲ್ವ. ಇವಾಗ ಇದಿಷ್ಟು ಆಗಿದೆ, ಇವಾಗ ತೆಗೆದು 1 ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ, ಹಾಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಅಥವಾ ಊಟಕ್ಕೆ ಸೈಡ್ ಡಿಶ್ಶಾಗಿ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದಿಷ್ಟು ಆಗಿದೆ, ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸು ಅಥವಾ ಯಾವುದಾದ್ರೂ ಗ್ರೀನ್ ಚಟ್ನಿ ಇದ್ರೊಳಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್.